ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನಪರ್ವದಲ್ಲಿ ನಳನ್ನು ಕುಂಡಿನ ಪುರದಿಂದ ದಮಯಂತಿಯನ್ನು ಕರೆಸಿಕೊಂಡು ರಾಜ್ಯಭಾರ ಮಾಡಿದುದು, ಬೃಹದಶ್ವನು ನಳನ ಕಥೆಯನ್ನು ಮುಗಿಸಿ ಯುಧಿಷ್ಠಿರನಿಗೆ ಭಕ್ಷ ಹೃದಯವನ್ನು ಉಪದೇಶಿಸಿ ಹರಿಶ್ಚಂದ್ರನ ಕಥೆಯನ್ನು ಅವನಿಗೆ ಸಂಗ್ರಹವಾಗಿ ತಿಳಿಸಿ ಹೊರಟುದು, ಆಮೇಲೆ ಯುಧಿಷ್ಠಿರನು ಅರ್ಜುನನನ್ನು ನೆನೆಸಿಕೊಂಡು ಚಿಂತಾಕುಲನಾದುದು ಎಂಬ 77ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಪುರಜನರೆಲ್ಲರೂ ಅತ್ಯಾನಂದದಿಂದ ಮಹೋತ್ಸವವನ್ನು ಬೆಳೆಸಿದರು. ನಳರಾಜನು ದಮಯಂತಿಯನ್ನು ಕುಂಡಿನ ಪುರದಿಂದ ಕರೆಯಿಸಿಕೊಳ್ಳುವುದಕ್ಕಾಗಿ ದೊಡ್ಡ ಸೈನ್ಯವನ್ನು ಕಳುಹಿಸಿದನು. ಪುಣ್ಯಶ್ಲೋಕನಾದ ನಳರಾಜನು ರಾಜ್ಯದಲ್ಲಿ ನೆಲೆಗೊಂಡುದನ್ನು ಕೇಳಿದೊಡನೆ ಭೀಮರಾಜನು ಬಹಳ ಸಂತೋಷಗೊಂಡು ಮಗಳಾದ ದಮಯಂತಿಯನ್ನು ನಳಮಹಾರಾಜನ ಬಳಿಗೆ ಕಳುಹಿಸಲು ದೊಡ್ಡ ಸೈನ್ಯವನ್ನು ಸಿದ್ಧಪಡಿಸಿ ಪ್ರಯಾಣ ಕಾಲದಲ್ಲಿ ಮಗಳನ್ನು ಬಹಳವಾಗಿ ಸತ್ಕರಿಸಿದನು. ದಮಯಂತಿಯು ಬಂದೊಡನೆ ಇತ್ತಲಾಗಿ ನಳನು ದೇವೇಂದ್ರನ ನಂದನ ವನದಲ್ಲಿ ಹೇಗೋ ಹಾಗೆ ಅವಳೊಡನೆ ಸಂತೋಷದಿಂದಿದ್ದನು. ಹೀಗೆ ಲೋಕಪ್ರಸಿದ್ಧನಾದ ನಳನು ತನ್ನ ರಾಜ್ಯವನ್ನು ತಿರುಗಿ ಪಡೆದು ಸುಖದಿಂದ ವಾಸಿಸುತ್ತಿದ್ದ. ಗೂರಿ ದಕ್ಷಿಣೆಗಳೊಡನೆ ಅನೇಕ ಯಾಗಗಳನ್ನು ನಡೆಸಿದನು. ಓ ರಾಜೇಂದ್ರ, ಇದರಂತೆಯೇ ನೀನು ಶೀಘ್ರದಲ್ಲಿ ನಿನ್ನ ಬಂಧು ಮಿತ್ರರೊಡಗೂಡಿ ಪ್ರಕಾಶಿಸುವೆ. ರಿಪು ಭಯಂಕರನಾದ ನಳನೇ ಹೀಗೆ ದ್ಯೂತದಿಂದ ತನ್ನ ಪತ್ನಿಯೊಡನೆ ಅಂತಹ ದುಃಖಕ್ಕೆ ವಶನಾದನು. ಅಲ್ಲದೆ ಅವನು ಈಗ ನಿನ್ನ ಹಾಗಿಲ್ಲದೆ ವನವಾಸ ಕಾಲದಲ್ಲಿ ಏಕಾಕಿಯಾಗಿಯೇ ಇದ್ದು ಅಧಿಕ ಭಯಂಕರವಾದ ಕಷ್ಟಗಳಿಗೆಲ್ಲ ಗುರಿಯಾಗಿದ್ದನು. ನೀನಾದರೂ ಈಗ ನಿನ್ನ ಎಲ್ಲ ಸಹೋದರರೊಡನೆಯೂ ಪತ್ನಿಯೊಡನೆಯೂ ಸೇರಿ ವಿನೋದ ಕಥೆಗಳನ್ನು ಕೇಳುತ್ತಾ ಧರ್ಮಚಿಂತನೆ ಮಾಡುತ್ತಿರುವೆ. ವೇದ ವೇದಾಂಗ ಪಾರಂಗತರು ಮಹಾಪ್ರಸಿದ್ಧರು ಆದ ಬ್ರಾಹ್ಮಣರು ಯಾವಾಗಲೂ ನಿನ್ನನ್ನು ಸುತ್ತಿ ಮುತ್ತಿರುವರು. ಹೀಗಿರುವಾಗ ನೀನೇಕೆ ದುಃಖ ಪಡಬೇಕು? ನಾಗರಾಜನಾದ ಕರ್ಕೋಟಕನು, ನಳನು, ದಮಯಂತಿ, ರಾಜಋಷಿಯಾದ ಋತುಪರ್ಣನು ಇವರ ಹೆಸರುಗಳನ್ನು ಸ್ಮರಿಸಿದ ಮಾತ್ರದಿಂದಲೇ ಕಲಿಪುರುಷನು ತೊಲಗಿ ಹೋಗುವನು. ಕಲಿಬಾಧೆಯನ್ನು ನಿವೃತ್ತಿ ಮಾಡುವ ಈ ಇತಿಹಾಸವನ್ನು ಕೇಳಿ ನೀನು ಸಂತೈಸಿಕೊಳ್ಳಬೇಕು. ಮನುಷ್ಯರ ಸಂಪತ್ತು ಯಾವಾಗಲೂ ಅಸ್ಥಿರವಾದುದೆಂದು ತಿಳಿ. ಅಂತಹ ಸಂಪತ್ತು ಬಂದರೂ ಹೋದರೂ ಆ ವಿಷಯದಲ್ಲಿ ನೀನು ಚಿಂತಿಸಬಾರದು. ಈ ನಳೋಪಾಖ್ಯಾನವನ್ನು ಕೇಳಿದುದರಿಂದ ನೀನು ನಿನ್ನ ಮನಸ್ಸನ್ನು ಸಮಾಧಾನಪಡಿಸಿಕೊಂಡಿರು. ನಿನ್ನ ವ್ಯಸನವನ್ನು ಬಿಡು. ದೈವಾನುಕೂಲ್ಯವು ತಪ್ಪಿ ಪುರುಷ ಪ್ರಯತ್ನವು ನಿಷ್ಫಲವಾದಾಗಲೂ ಧೈರ್ಯಶಾಲಿಗಳು ದುಃಖಗಳಿಗೆ ಒಳಗಾಗುವುದಿಲ್ಲ. ಯಾರು ಅಡಿಗಡಿಗೆ ಈ ನಳೋಪಾಖ್ಯಾನವನ್ನು ಹೇಳುವರೋ ಮತ್ತು ಯಾರು ಇದನ್ನು ಕೇಳುವರೋ ಅವರಿಗೆ ಅಮಂಗಳವೆಂಬುದೇ ಇಲ್ಲ. ಅಂಥವರ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿಸುವವು ಮತ್ತು ಅವರಿಗೆ ಸಕಲ ಸಂಪತ್ತುಗಳು ಲಭಿಸುವವು. ಪುರಾತನವಾದ ಈ ಇತಿಹಾಸವನ್ನು ಕೇಳಿದವರಿಗೆ ಪುತ್ರ ಪೌತ್ರ ಪಶು ಸಮೃದ್ಧಿಗಳುಂಟು. ಮನುಷ್ಯರಲ್ಲಿ ಪೂಜ್ಯತ್ವವು ಆರೋಗ್ಯ ಭಾಗ್ಯವು ಸುಖಿ ಸಂತೋಷಗಳು ಉಂಟಾಗುವವು. ಓ ಧರ್ಮರಾಜ, ದುರ್ಯೋಧನನು ತಿರುಗಿ ನಿನ್ನನ್ನು ದ್ಯೂತ ಮಾಡುವುದಕ್ಕೆ ಕರೆಯುವನು ಎಂದು ನೀನು ಭಯದಿಂದ ನಡುಗುತ್ತಿರುವೆಯಲ್ಲವೇ? ಆ ನಿನ್ನ ಭಯವನ್ನು ನಾನು ನೀಗಿಸುವೆನು. ಸತ್ಯ ಪರಾಕ್ರಮಿ, ನಾನು ಅಕ್ಷ ಹೃದಯವೆಲ್ಲವನ್ನು ಸಂಪೂರ್ಣವಾಗಿ ಬಲ್ಲೆನು. ಅದನ್ನು ನಿನಗೆ ಸಂತೋಷದಿಂದ ಉಪದೇಶಿಸುವೆನು, ಅದನ್ನು ಸ್ವೀಕರಿಸು ಎಂದನು. ಆಗ ಧರ್ಮರಾಜನು ಆನಂದದಿಂದ ಬೃಹದಶ್ವನನ್ನು ಕುರಿತು, ಓ ಮುನಿಶ್ರೇಷ್ಠ, ನಾನು ನಿಜವಾಗಿಯೂ ಅಕ್ಷ ಹೃದಯವನ್ನು ಅರಿಯಲಪೇಕ್ಷಿಸುವೆನು ಎನ್ನಲು ಬೃಹದಶ್ವನು ಧರ್ಮರಾಜನಿಗೆ ಅಕ್ಷ ಹೃದಯವನ್ನು ಉಪದೇಶಿಸಿದನು. ಧರ್ಮರಾಜನು ಅದನ್ನು ಪಡೆದು ಸಂತೋಷದಿಂದಿದ್ದನು. ಬಳಿಕ ಬೃಹದಶ್ವನು, ಓ ಮಹಾರಾಜ, ನಿನಗಿಂತಲೂ ಅಧಿಕವಾದ ದುಃಖಕ್ಕೆ ಒಳಗಾದ ಇನ್ನೊಬ್ಬ ರಾಜನ ವಿಷಯವನ್ನು ತಿಳಿಸುವೆನು ಕೇಳು. ಇಕ್ಷ್ವಾಕುಕುಲದಲ್ಲಿ ಮಹಾತ್ಮನು ರಾಜರಾಜನು ಮಹಾಕಾಂತಿಯುತನು ಆಗಿ ಪ್ರಸಿದ್ಧನಾದ ತ್ರಿಶಂಕುವೆಂಬ ಅರಸನಿದ್ದನು. ಆತನು ಅನೇಕ ಮಹಾಯಾಗಗಳಲ್ಲಿ ಗೂರಿ ದಕ್ಷಿಣೆಗಳನ್ನು ಕೊಟ್ಟುದರಿಂದ ಅದಕ್ಕೆ ಫಲವಾಗಿ ಅವನಲ್ಲಿ ಸದ್ಗುಣ ನಿಧಿಯಾದ ಹರಿಶ್ಚಂದ್ರನು ಹುಟ್ಟಿದನು. ಅವನು ಪುಣ್ಯಶ್ಲೋಕನು, ಪ್ರಸಿದ್ಧನು, ಯಾವಾಗಲೂ ಸತ್ಯ ವಾಕ್ಯಗಳನ್ನೇ ಆಡತಕ್ಕವನು, ಮಾತಿಗೆ ತಪ್ಪದವನು. ಪುರುಷ ಶ್ರೇಷ್ಠ ನೆನೆಸಿದ್ದ ಆತನಿಗೆ
ಸದ್ಗುಣವತಿಯು ರೂಪಲಕ್ಷಣ ಸಂಪನ್ನಳು ಆದ ಉಶೀನ ರಾಜರ್ಷಿಯ ಮಗಳು ಪತ್ನಿಯಾದಳು. ಆ ಸುಂದರಾಂಗಿಯು ಸ್ವಯಂವರಕ್ಕೆ ಸೇರಿದ್ದ ಅನೇಕ ರಾಜರ ಮಧ್ಯದಲ್ಲಿ ಮಹಾಭಾಗ್ಯಶಾಲಿಯು ಉತ್ತಮ ಪುರುಷನು ಆದ ಹರಿಶ್ಚಂದ್ರನನ್ನೇ ವರಿಸಿದಳು. ಆ ಭೂಪಾಲನು ತನ್ನ ಮನೋನುಕೂಲೆಯಾದ ಆಕೆಯೊಡನೆ ತನ್ನ ರಾಜ್ಯದಲ್ಲಿ ಬಹುಕಾಲ ಸಂತೋಷದಿಂದಿದ್ದನು. ಆ ನಾರಿಮಣಿಯಲ್ಲಿ ಹರಿಶ್ಚಂದ್ರನಿಗೆ ಲೋಹಿತಾಶ್ವನು ಹುಟ್ಟಿದನು. ವಸಿಷ್ಠ ಮಹರ್ಷಿಯ ಶಿಷ್ಯನಾದ ಆ ಹರಿಶ್ಚಂದ್ರ ರಾಜನು ತನ್ನ ಪತ್ನಿ ಪುತ್ರರೊಡನೆ ಪುಣ್ಯಕರವಾದ ಅನೇಕ ಮಹಾಯಾಗಗಳನ್ನು ಮಾಡಿದನು. ಇವನ ಆಳ್ವಿಕೆಯಲ್ಲಿ ಒಮ್ಮೆ ವಿಶ್ವಾಮಿತ್ರ ಋಷಿಯು ಸ್ವರ್ಗದಲ್ಲಿ ದೇವೇಂದ್ರನನ್ನು ಕಾಣಲು ಆತನ ಅರಮನೆಗೆ ಬಂದನು. ಅವನ ಸತ್ಕಾರಗಳೆಲ್ಲವೂ ನಡೆಯುತ್ತಿರುವಾಗಲೇ ಅಲ್ಲಿಗೆ ವಸಿಷ್ಠ ವಾಮದೇವರಿಬ್ಬರು ಬಂದರು. ಇವರಿಗೂ ಉಚಿತ ಸತ್ಕಾರಗಳೆಲ್ಲವೂ ನಡೆದ ಮೇಲೆ ದೇವೇಂದ್ರನು ಸುಖಾಸೀನನಾಗಿದ್ದಾಗ ಭೂಲೋಕದಲ್ಲಿ ಸತ್ಯಸಂಧರಾದ ರಾಜರನ್ನು ಕುರಿತು ಅವರವರು ಪ್ರಶಂಸೆ ಮಾಡುತ್ತಿದ್ದರು. ಆಗ ಆ ಸಭೆಯಲ್ಲಿ ಹರಿಶ್ಚಂದ್ರನ ಪ್ರಶಂಸೆಯೇ ಹೆಚ್ಚಾಯಿತು. ತಪಸ್ಸು, ನಡತೆ, ಸತ್ಯಸಂಧತೆ, ವ್ರತ ನಿಯಮಗಳು ಇವುಗಳಲ್ಲಿ ಎಲ್ಲರಿಗಿಂತಲೂ ಅವನೇ ಶ್ಲಾಘಿಸಲ್ಪಡುತ್ತಿದ್ದನು. ಹೀಗೆ ಎಲ್ಲರೂ ಹರಿಶ್ಚಂದ್ರನನ್ನೇ ಕೊಂಡಾಡುತ್ತಿರುವುದನ್ನು ಕೇಳಿ ಅವನು ತನಗೆ ಶಿಷ್ಯನಾದುದರಿಂದ ವಸಿಷ್ಠನಿಗೆ ಸಂತೋಷವಾಯಿತು. ಆದರೆ ಹರಿಶ್ಚಂದ್ರನ ಪ್ರಶಂಸೆಯನ್ನು ಕೇಳಿ ವಿಶ್ವಾಮಿತ್ರನು ಸಹಿಸಲಿಲ್ಲ. ಆಗ ವಿಶ್ವಾಮಿತ್ರನಿಗೂ ವಸಿಷ್ಠನಿಗೂ ಹರಿಶ್ಚಂದ್ರನ ವಿಷಯವಾಗಿ ಮಾತಿನ ಸ್ಪರ್ಧೆ ಹೆಚ್ಚಿತು. ಆಗ ವಿಶ್ವಾಮಿತ್ರನು ತನ್ನ ಹಠ ಸಾಧನೆಯ ಉದ್ದೇಶದಿಂದ ಹರಿಶ್ಚಂದ್ರನನ್ನು ವಿಧ ವಿಧವಾಗಿ ಪೀಡಿಸತೊಡಗಿದನು. ಅದರಿಂದ ಆ ರಾಜನು ತನ್ನ ರಾಜ್ಯ ಸುಖಗಳನ್ನೆಲ್ಲ ಕಳೆದುಕೊಂಡು ಮರಣಕ್ಕಿಂತಲೂ ಕಷ್ಟವಾದ ಮಹಾ ದುಃಖಕ್ಕೆ ಗುರಿಯಾದನು ಎಂದನು. ಆಗ ಧರ್ಮರಾಜನು ತನ್ನ ಸಹೋದರರು, ಪತ್ನಿಯಾದ ದ್ರೌಪದಿ, ಅವರ ಮತ್ತು ಬ್ರಾಹ್ಮಣರು, ಅನೇಕ ಬ್ರಾಹ್ಮಣರು ಇವರೆಲ್ಲರಿಂದ ಪರಿವೃತನಾಗಿ ಇವೆಲ್ಲವನ್ನು ಕೇಳಿದ ಮೇಲೆ ತನ್ನ ಸ್ಥಿತಿಗಾಗಿ ತಾನು ತೃಪ್ತಿಗೊಂಡು ಆಶ್ಚರ್ಯಪರನಾಗಿ ಭಲೆ ಭಲೆ ಎಂದು ಹರಿಶ್ಚಂದ್ರನ ಕಥೆಯೆಲ್ಲವನ್ನು ಕಡೆಯವರೆಗೂ ಕೇಳಿದನು. ಬೃಹದಶ್ವನು ಹೀಗೆ ಈ ಹರಿಶ್ಚಂದ್ರರ ಕಥೆಗಳನ್ನು ಮುಗಿಸಿ ಪಾಂಡವರೆಲ್ಲರ ಅನುಮತಿಯನ್ನು ಪಡೆದು ತನ್ನ ಆಜ್ಞಿಕ ಕರ್ಮಗಳನ್ನು ಮಾಡಲು ತಟಾಕಕ್ಕೆ ಹೋದನು. ಬೃಹದಶ್ವನು ಹೊರಟು ಹೋದ ಮೇಲೆ ಯುಧಿಷ್ಠಿರನು ಅರ್ಜುನನ ವಿಷಯವಾಗಿ ಕೆಲವು ಬ್ರಾಹ್ಮಣರು ಪ್ರಸ್ತಾಪಿಸುತ್ತಿರುವುದನ್ನು ಕೇಳಿದನು. ಪುಣ್ಯ ತೀರ್ಥಗಳಲ್ಲಿಯೂ ತಪೋವನಗಳಲ್ಲಿಯೂ ಸಂಚರಿಸುತ್ತಾ ಬಂದ ಬ್ರಾಹ್ಮಣರು ಕೆಲವರು ಅರ್ಜುನನು ಕೇವಲ ವಾಯುಭಕ್ಷಕನಾಗಿ ಉಗ್ರ ತಪಸ್ಸನ್ನು ಮಾಡಿದ ಸಂಗತಿಯನ್ನು ವರ್ಣಿಸುತ್ತಾ ಒಬ್ಬರಿಗೊಬ್ಬರು ಆಶ್ಚರ್ಯದಿಂದ, ಆಹಾ, ಮಹಾಭುಜಬಲವುಳ್ಳ ಅರ್ಜುನನು ಇತರರಿಗೂ ಅಸಾಧ್ಯವಾದ ತಪಸ್ಸನ್ನು ಮಾಡುತ್ತಿರುವನು. ಆತನು ದೃಢವ್ರತ ನಿಯಮವುಳ್ಳವನಾಗಿ ಧರ್ಮವೇ ರೂಪವೆತ್ತಂತಿರುವನು. ಬೇರೆ ಯಾವನು ಹಿಂದೆ ಇಂತಹ ತಪಸ್ಸಿನಲ್ಲಿದ್ದುದನ್ನು ನಾವು ನೋಡಿಲ್ಲ ಎಂದರು. ಅರ್ಜುನನು ಹೀಗೆ ಮಹಾರಣ್ಯದಲ್ಲಿ ಉಗ್ರ ತಪಸ್ಸು ಮಾಡುತ್ತಿರುವುದನ್ನು ಕೇಳಿ ಯುಧಿಷ್ಠಿರನ ಮನಸ್ಸು ದುಃಖದಿಂದ ತಪಿಸಲಾರಂಭಿಸಿತು. ಆಗ ಅವನು ಆ ಬ್ರಾಹ್ಮಣೋತ್ತಮರಿಂದ ಇನ್ನೂ ಅನೇಕ ವಿಷಯಗಳನ್ನು ವಿಚಾರಿಸಿದನು. ಈ ರೀತಿಯಲ್ಲಿ ಧರ್ಮರಾಜನು ಅಕ್ಷ ಹೃದಯವನ್ನು ಉಪದೇಶ ಹೊಂದಿ ಭೀಮಾದಿಗಳೊಡನೆ ಆನಂದದಿಂದಿದ್ದನು. ಆದರೆ ಆಗಾಗ ಅರ್ಜುನನನ್ನು ನೆನೆಸಿಕೊಂಡು ಕಣ್ಣೀರು ಸುರಿಸುತ್ತಾ ಭೀಮಸೇನನನ್ನು ಕುರಿತು, ವತ್ಸ, ಭೀಮ, ಅರ್ಜುನನನ್ನು ನಾವು ಯಾವಾಗ ಕಾಣುವುದು? ಆತನು ನನಗಾಗಿಯೇ ಅಲ್ಲವೇ ಕಠಿಣ ತಪಸ್ಸನ್ನು ಮಾಡುತ್ತಿರುವನು? ಆತನಿಗೆ ಈ ಅಕ್ಷಹೃದಯ ವಿದ್ಯೆಯನ್ನು ನಾನು ಯಾವಾಗ ಉಪದೇಶಿಸುವೆನು? ಪುರುಷ ಶ್ರೇಷ್ಠನಾದ ಆತನು ನನಗೆ ಈ ಅಕ್ಷಹೃದಯವು ತಿಳಿದುದನ್ನು ಕೇಳಿದಾಗ ಮಹಾ ಸಂತೋಷಗೊಳ್ಳುವನೆಂಬುದರಲ್ಲಿ ಸಂದೇಹವಿಲ್ಲ ಎಂದನು. ಇದು 77ನೆಯ ಅಧ್ಯಾಯವು. ಇಲ್ಲಿಗೆ ನಳೋಪಾಖ್ಯಾನ ಪರ್ವವು ಮುಗಿದುದು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.